ವೀಕ್ಷಕರೇ, ಈ ವಿಷಯದ ಕುರಿತು ನಾವ್ಯಾಕೆ ಮಾತನಾಡಬಾರದು? ಈ ಒಂದು ಜಾಗತಿಕ ಮಹತ್ವದ ಪ್ರಶ್ನೆಯನ್ನು ಎತ್ತಿದವರು ಬೇರ್ಯಾರೂ ಅಲ್ಲ, ಜಗತ್ತಿನ ಪಾಪ್ ಲೋಕದ ಅನಭಿಷಿಕ್ತ ರಾಣಿ ರಿಹಾನಾ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇವರ ಪ್ರಶ್ನೆ ಇರುವುದು ದೆಹಲಿಯಲ್ಲಿ ರೈತರು ನಡೆಸುತ್ತಿರುವಂತಹ ಹೋರಾಟದ ಬಗ್ಗೆ. ಈ ಒಂದು ಪ್ರಶ್ನೆ ಜಗತ್ತಿನಾದ್ಯಂತ ಹಲವಾರು ಚಿಂತಕರು ಈ ಪ್ರಶ್ನೆಯ ಸುತ್ತ ತರಂಗಿಸುತ್ತಿರುವಂತೆ ಮಾಡುತ್ತಿದೆ. ನಮ್ಮದು ಕೂಡ ಇದುವೇ ಪ್ರಶ್ನೆ. ಈ ವಿಷಯದ ಕುರಿತು ನಾವ್ಯಾಕೆ ಮಾತನಾಡಬಾರದು? ಇದೇ ಈ ಹೊತ್ತಿನ ವಿಶೇಷ. ನಾನು ಫರ್ಜಾನಾ ಯುಟಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ. ದೆಹಲಿಯಲ್ಲಿ ಏನು ನಡೆಯುತ್ತಿದೆ? ನಮ್ಮದೇ ಸರ್ಕಾರ ನಮ್ಮದೇ ಜನರೊಂದಿಗೆ ಯುದ್ಧಕ್ಕೆ ಸನ್ನದ್ಧವಾಗುತ್ತಿದೆಯೇ? ದೆಹಲಿಯ ಗಡಿ ಪ್ರದೇಶಗಳ ರಸ್ತೆಗಳಲ್ಲಿ ಹಲವು ಸುತ್ತಿನ ಬ್ಯಾರಿಕೇಡ್ ಹಾಕಲಾಗಿದೆ. ಅದರ ಮೇಲೆ ಮುಳ್ಳು ತಂತಿಯ ಬೇಲಿಗಳನ್ನು ಹಾಕಲಾಗಿದೆ. ರಸ್ತೆಗಳಲ್ಲಿ ಕಂದಕವನ್ನು ಸೃಷ್ಟಿಸಲಾಗಿದೆ. ಒಟ್ಟಿನಲ್ಲಿ ಅರಾಜಕತೆ ತಾಂಡವವಾಡುತ್ತಿದೆ. ಭಾರೀ ಸಂಖ್ಯೆಯ ಜನರಿರುವ ಕಡೆ ದೊಡ್ಡ ಮಟ್ಟದ ಅಪಾಯ ತಂದೊಡ್ಡಬಹುದು ಎಂಬ ಪರಿವೇ ಇಲ್ಲದೆ ರಸ್ತೆಗಳಲ್ಲಿ ಮೊಳೆಗಳನ್ನು ನೆಡಲಾಗಿದೆ. ಜೊತೆಗೆ ತಾತ್ಕಾಲಿಕವಾಗಿ ಇಂಟರ್ನೆಟ್, ಕರೆಂಟ್ ಮತ್ತು ನೀರನ್ನು ಸ್ಥಗಿತಗೊಳಿಸಲಾಗುತ್ತಿದೆ. ಇದನ್ನೆಲ್ಲ ನೋಡಿದಾಗ ಖಂಡಿತವಾಗಿಯೂ ನಮ್ಮ ಸರ್ಕಾರಗಳು ಯುದ್ಧಕ್ಕೆ ಸನ್ನದ್ಧವಾಗುತ್ತಿರುವ ಸ್ಥಿತಿಗೆ ಬಂದಿದೆಯೇ ಎಂದೆನಿಸದೇ ಇರೋದು. ಕೇಂದ್ರ ಸರ್ಕಾರದ ಈ ಸರ್ವಾಧಿಕಾರಿ ನಿಷ್ಠುರ ಧೋರಣೆ ಈಗ ಜಾಗತಿಕವಾಗಿ ಚರ್ಚೆಯಲ್ಲಿದೆ. ತಮ್ಮದೇ ದೇಶದವರೊಂದಿಗೆ ನಡೆದುಕೊಳ್ಳಬಹುದಾದ ರೀತಿಯೇ ಇದು ಎಂದು ಜಾಗತಿಕವಾಗಿ ಪ್ರಶ್ನಿಸಲಾಗುತ್ತಿದೆ. ನಮ್ಮ ರೈತರ ವಿಷಯ ಜಾಗತಿಕ ಚರ್ಚೆಗೆ ಒಯ್ದದ್ದು ಒಂದು ಟ್ವೀಟ್. ಈ ಟ್ವೀಟ್ ಮಾಡಿದ್ದು ಬೇರ್ಯಾರೂ ಅಲ್ಲ, ಜಗತ್ತಿನ ಪ್ರಖ್ಯಾತ ಪಾಪ್ ಗಾಯಕಿ ರಿಹಾನಾ. ಈ ವಿಷಯದ ಕುರಿತು ನಾವ್ಯಾಕೆ ಮಾತನಾಡಬಾರದು? ಇಷ್ಟೇ ರಿಹಾನಾ ಬರೆದಿದ್ದು. ಜತೆಗೆ ಸಿಎನ್ಎನ್ ಸುದ್ದಿಸಂಸ್ಥೆ ಭಾರತದಲ್ಲಿ ನಡೆಯುತ್ತಿರುವ ರೈತ ಹೋರಾಟದ ಕುರಿತು ಮಾಡಿರುವ ವಿಸ್ತೃತ ವರದಿಯ ಲಿಂಕ್ ಅನ್ನು ಅವರು ಈ ತಮ್ಮ ವಾಕ್ಯದ ಜೊತೆಗೆ ಶೇರ್ ಮಾಡಿದ್ದರು. ನೋಡುತ್ತಿದ್ದಂತೆಯೇ ಇದು ಲಕ್ಷಾಂತರ ರೀಟ್ವೀಟ್ಗಳಾದವು. ರಿಹಾನಾ ಮತ್ತು ಫಾರ್ಮರ್ಸ್ ಪ್ರೊಟೆಸ್ಟ್ ಹ್ಯಾಶ್ಟ್ಯಾಗ್ಗಳು ಜಾಗತಿಕ ಟ್ರೆಂಡ್ ಆಗಿ ಬದಲಾದವು. ರೈತರೊಂದಿಗೆ ಕದನ ನಡೆಸಲು ಆಡಳಿತಗಾರರು ಸನ್ನದ್ಧತೆಯ ಬಗ್ಗೆ ಇನ್ನಷ್ಟು ತಿಳಿಸಲಿಕ್ಕಿದೆ. ನಿಮಗೆ ಅದಕ್ಕಿಂತ ಮೊದಲು ಈ ವಿಷಯವನ್ನು ಜಾಗತಿಕವಾಗಿ ಟ್ರೆಂಡ್ ಆಗುವಂತೆ ಮಾಡಿದ ರಿಹಾನಾಳ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮೆದುರು ಬಿಚ್ಚಿಡುತ್ತಿದ್ದೇವೆ. ಆಕೆ ರಿಹಾನಾ ಜಗತ್ತಿನ ಪ್ರಖ್ಯಾತ ಪಾಪ್ ಗಾಯಕಿ. ಟ್ವಿಟ್ಟರ್ ಒಂದರಲ್ಲೇ ಆಕೆಯ ಅನುಯಾಯಿಗಳ ಸಂಖ್ಯೆ 10 ಕೋಟಿಗೂ ಮಿಗಿಲು. 9 ಗ್ರಾಮಿ ಅವಾರ್ಡ್, 13 ಅಮೆರಿಕನ್ ಮ್ಯೂಸಿಕ್ ಅವಾರ್ಡ್, 12 ಬಿಲ್ಮೋರ್ಡ್ ಮ್ಯೂಸಿಕ್ ಅವಾರ್ಡ್, ಜೊತೆಗೆ 6 ಗಿನ್ನೆಸ್ ದಾಖಲೆಗಳು ಈಕೆಯ ಮಡಿಲಲ್ಲಿವೆ. ಜಗತ್ತಿನ ಯಾವುದೇ ಮಹಿಳಾ ಸಂಗೀತಗಾರ್ತಿಗಿಂತ ಸೆಲೆಬ್ರಿಟಿಗಿಂತ ಹೆಚ್ಚು ಶ್ರೀಮಂತೆ ಈಕೆ. ಟೈಮ್ ಮ್ಯಾಗಝಿನ್ನ ಜಗತ್ತಿನ ಅತಿ ಹೆಚ್ಚು ಪ್ರಭಾವಶಾಲಿ ಸೆಲೆಬ್ರಿಟಿಗಳಲ್ಲಿ ಈಕೆ ಹಲವಾರು ವರ್ಷಗಳ ಖಾಯಂ ಅತಿಥಿ. ಈಕೆಯ ಆಸ್ತಿಯ ಒಟ್ಟು ಮೌಲ್ಯ ಏನು ಗೊತ್ತೇ? $600 ಮಿಲಿಯನ್, ಅರ್ಥಾತ್ 4,500 ಕೋಟಿ ರೂಪಾಯಿಗಳಿಗೂ ಮಿಗಿಲು. ರಿಹಾನಾ ಕೆರಿಬಿಯನ್ ದ್ವೀಪ ಸಮೂಹದ ಬಾರ್ಬಾಡೋಸ್ ಎಂಬ ದೇಶದವರು. ನೀವು ಹೆಸರಾಂತ ಕ್ರಿಕೆಟಿಗರಾದ ಕ್ರಿಸ್ ಜೋರ್ಡಾನ್, ಕಾರ್ಲೋಸ್ ಬ್ರಫ್ವೈಟ್ ಹೆಸರು ಕೇಳಿರುತ್ತೀರಿ. ಅವರ ಜೊತೆಯಲ್ಲಿ ಈಕೆ ಶಾಲೆಯಲ್ಲಿ ಓದಿದವಳು. 2008 ಫೆಬ್ರವರಿ 22 ಅಂದಿನ ಬಾರ್ಬಾಡೋಸ್ ಸರ್ಕಾರ ರಿಹಾನಾಗೆ ಗೌರವ ನೀಡಲೆಂದು ರಿಹಾನಾ ದಿನಾಚರಣೆ ಆಚರಿಸಿತು, ರಿಹಾನಾ ಡೇ ಆಚರಿಸಿತು. ಅದಾದ ನಂತರ ಪ್ರತಿ ವರ್ಷ ಫೆಬ್ರವರಿ 22 ಬಾರ್ಬಾಡೋಸ್ ದೇಶದಲ್ಲಿ ರಿಹಾನಾ ಡೇ ಸತತವಾಗಿ ಆಚರಿಸಲಾಗುತ್ತಿದೆ. ಬದುಕಿರುವಾಗಲೇ ಅದು ಇಷ್ಟು ಸಣ್ಣ ವಯಸ್ಸಿಗೆ ಇಂತಹ ಗೌರವ ಎಷ್ಟು ಜನರಿಗೆ ಸಿಕ್ಕಿತು ಹೇಳಿ? ಇಂಥ ರಿಹಾನಾ ಈಗ ಭಾರತೀಯ ರೈತರ ಪರವಾಗಿ ಮಾತನಾಡಿದ್ದಾರೆ. ಅದು ಈಗ ಜಾಗತಿಕ ಸುದ್ದಿಯಾಗಿದೆ. ರಿಹಾನಾ ಹೇಳಿಕೆಯ ಬೆನ್ನಲ್ಲೇ ಹಲವಾರು ಜಾಗತಿಕ ಸೆಲೆಬ್ರಿಟಿಗಳು ಭಾರತದ ರೈತರ ಪ್ರತಿಭಟನೆಗಳನ್ನು ಬೆಂಬಲಿಸಿ ಹೇಳಿಕೆ ನೀಡಲು ಶುರು ಹಚ್ಚಿಕೊಂಡಿದ್ದಾರೆ. ನಮ್ಮ ರೈತರ ಕೂಗಿಗೆ ಈಗ ಜಾಗತಿಕವಾಗಿ ವಿಶ್ವದಾದ್ಯಂತ ಪ್ರತಿಧ್ವನಿಗಳು ಕೇಳಿಬರುತ್ತಿದೆ. ರೈತರಿಗೆ ತಾಗಲೆಂದು ರಸ್ತೆಯಲ್ಲಿ ನಾಟಲಾಗಿರುವ ಕಬ್ಬಿಣದ ಮೊಳೆಗಳಿಗೆ ಪ್ರಭುತ್ವವೇ ಸಿಕ್ಕಿ ಹಾಕಿಕೊಳ್ಳುವ ಸೂಚನೆಗಳು ಲಭಿಸುತ್ತಿವೆ. ಭಾರತದ ಒಳಗೆ ಚರ್ಚೆ ಆಗುತ್ತಿದ್ದ ರೈತರು ಇದೀಗ ಅಂತಾರಾಷ್ಟ್ರೀಯ ಗಮನ ಸೆಳೆಯುತ್ತಿದ್ದಾರೆ. ಪಾಪ್ ಸಿಂಗರ್ ರಿಹಾನಾ ಮಾಡಿದ ಒಂದೇ ಒಂದು ಟ್ವೀಟ್ ಜಾಗತಿಕ ಸೆಲೆಬ್ರಿಟಿಗಳನ್ನಷ್ಟೇ ಅಲ್ಲ, ನಮ್ಮ ಪ್ರಭುತ್ವವನ್ನೇ ಬಾಯಿ ತೆರೆಯುವಂತೆ ಮಾಡಿದೆ. ಮೌನದ ಮೊರೆ ಹೋಗಿದ್ದ ಪ್ರಭುತ್ವ ಮೆಲ್ಲಗೆ ತುಟಿಬಿಚ್ಚಿದೆ. ಅಷ್ಟಕ್ಕೂ ಪ್ರಭುತ್ವ ಏನು ಪ್ರತಿಕ್ರಿಯಿಸಿದೆ ಎಂಬುದು ಮುಖ್ಯ ಅಲ್ಲ, ರಿಹಾನಾ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿದೆ ಎಂಬುದೇ ಮುಖ್ಯ. ರಿಹಾನಾ ಟ್ವೀಟ್ಗೆ
ವಿದೇಶಾಂಗ ಸಚಿವ ಜೈಶಂಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಹಾನಾ ಟ್ವೀಟ್ನ ಬೆನ್ನಿಗೆ ಗ್ರೇಟಾ ಥನ್ಬರ್ಗ್ ಅವರು ವಿ ಸ್ಟ್ಯಾಂಡ್ ಇನ್ ಸೋಲಿಡಾರಿಟಿ ವಿತ್ ಫಾರ್ಮರ್ಸ್ ಪ್ರೊಟೆಸ್ಟ್ ಇನ್ ಇಂಡಿಯಾ ಎಂದು ಬರೆದುಕೊಂಡಿದ್ದಾರೆ. ಇದಾದ ಬಳಿಕ ಒಂದರ ಹಿಂದೆ ಒಂದರಂತೆ ಪುಂಖಾನುಪುಂಖವಾಗಿ ಸೆಲೆಬ್ರಿಟಿಗಳು ರೈತರ ಪರ ಟ್ವೀಟ್ ಮಾಡಲು ತೊಡಗಿದ್ದಾರೆ. ಅಮೆರಿಕದ ಹೋರಾಟಗಾರರಾದ ಜೆಮಿ ಮಾರ್ಗೋಲಿನ್, ಕೆನ್ಯಾದ ಹೋರಾಟಗಾರ ಎಲಿಜಬೆತ್ ವತೂಬಿ, ಬ್ರಿಟನ್ ಸಂಸದ ಕ್ರೌಡ್ಲಿಯಾ ವೆಬೆ, ಬರಹಗಾರ ಮತ್ತು ಪ್ರೊಫೆಸರ್ ಖಾಲಿದ್ ಬಿದೌನ್ ಮತ್ತು ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ರ ಸಂಬಂಧಿ ಮೀನಾ ಹ್ಯಾರಿಸ್ ರೈತರ ಪರ ಟ್ವೀಟ್ ಮಾಡಿದ್ದಾರೆ. ಮಾನವ ಹಕ್ಕುಗಳಿಗಾಗಿ ಇರುವ ಅಂತಾರಾಷ್ಟ್ರೀಯ ಕಣ್ಗಾವಲು ಸಂಸ್ಥೆಯ ರಿಹಾನ್ನ ಟ್ವೀಟನ್ನು ಹಂಚಿಕೊಂಡಿದೆ. ಅಲ್ಲದೆ ಭಾರತದ ಸೆಲೆಬ್ರಿಟಿಗಳಾದ ಸೋನು ಸೂದ್, ಧರ್ಮೇಂದ್ರ, ಪ್ರಿಯಾಂಕಾ ಚೋಪ್ರಾ, ತಾಪ್ಸಿ ಪನ್ನು ಮುಂತಾದವರು ರೈತರಿಗೆ ಬೆಂಬಲ ಸೂಚಿಸಿದ್ದಾರೆ. ಇದನ್ನೆಲ್ಲ ನೋಡಿಯೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ, ಪ್ರಧಾನಮಂತ್ರಿ ಜೀ ಅಪ್ನೆ ಕಿಸಾನ್ ಸೇ ಹಿ ಯುದ್ಧ, ಪ್ರಧಾನಮಂತ್ರಿಯವರೇ ನಮ್ಮ ರೈತರೊಂದಿಗೆ ಯುದ್ಧವಾ ಎಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಪೊಲೀಸರು ರೈತರಿಗೆ ಕಿರುಕುಳ ನೀಡುವ ಬಗ್ಗೆ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ನಾಯಕ ಹಾಗೂ ಸಂಸದ ರಾಹುಲ್ ಗಾಂಧಿ ಅವರು ಸೇತುವೆಗಳನ್ನು ಕಟ್ಟಿ ಗೋಡೆಗಳನ್ನಲ್ಲ ಎಂದು ಮಾರ್ಮಿಕವಾದ ಮಾತುಗಳನ್ನಾಡಿದ್ದಾರೆ. ಭಾರೀ ಜನರಿರುವ ಕಡೆಗಳಲ್ಲಿ ಅದು ರಾಜಮಾರ್ಗಗಳಲ್ಲಿ ಮೊಳೆಗಳನ್ನು ನೆಡಲಾಗಿದೆ. ಇದನ್ನು ಮೊಳೆಗಳು ಎನ್ನುವುದಕ್ಕಿಂತ ಬರ್ಜಿಗಳು ಎನ್ನುವುದು ಸರಿಯಾದ ಶಬ್ದ ಎನಿಸುತ್ತದೆ. ಬರ್ಜಿಗಳನ್ನೇ ನೆಲದಲ್ಲಿ ನೆಡಲಾಗಿದೆ, ಅದು ರಾಜಮಾರ್ಗದಲ್ಲಿ. ಬರೇ ರೈತರು ಮಾತ್ರ ಇರುವ ಜಾಗವಲ್ಲ ಅದು, ಅಪಾರವಾದ ಜನವಸತಿಯ ಪ್ರದೇಶವಾಗಿದೆ. ಅಲ್ಲಿ ಈ ಬರ್ಜಿಗಳನ್ನು ನೆಡಲಾಗಿದೆ. ಅಲ್ಲಿ ವಾಸಿಸುತ್ತಿರುವ ಜನರಿಗೆ ತುರ್ತು ಅನಾರೋಗ್ಯ ಸಮಸ್ಯೆಗಳು ಕಾಡಿದರೆ ಎಲ್ಲಿಗೆ ಹೋಗುವುದು, ಹೇಗೆ ಹೋಗುವುದು ಮತ್ತು ಯಾರನ್ನು ಕೇಳುವುದು ಎಂದು ಅಲ್ಲಿಯ ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ. ಇಷ್ಟೇ ಸಿದ್ಧತೆಗಳನ್ನು ಒಂದು ವೇಳೆ ಲಡಾಖ್ನಲ್ಲಿ ಮಾಡಿದ್ದರೆ ಚೀನಾ ಸೈನಿಕರನ್ನು ಸದೆ ಬಡಿಯಬಹುದಾಗಿತ್ತು ಎಂದು ಶಿವಸೇನೆ ತನ್ನ ಮುಖವಾಣಿ ಸಾಮ್ನಾದಲ್ಲಿ ಬರೆದುಕೊಂಡಿದೆ. ರೈತರ ಹೋರಾಟಕ್ಕೆ ಆಡಳಿತಗಾರರು ಅದೆಷ್ಟು ಹೆದರಿದ್ದಾರೆ ಎಂಬುದನ್ನು ಇದು ತೋರಿಸುತ್ತದೆ. ರಾಜಧಾನಿಯ ಸುರಕ್ಷಾ ವ್ಯವಸ್ಥೆಯ ಮೂಲ ಉದ್ದೇಶ ಎಂದು ಮೇಲ್ನೋಟಕ್ಕೆ ಕಾಣಿಸುವ ಮತ್ತು ಹೀಗೆ ಹೇಳಿ ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳಬಹುದಾಗಿದ್ದರೂ ವಾಸ್ತವಾದಕ್ಕಿಂತ ಭಿನ್ನವಾಗಿದೆ, ಕ್ರೂರವಾಗಿದೆ. ದೆಹಲಿಯಲ್ಲಿ ಆಡಳಿತ ನಡೆಸುತ್ತಿರುವವರಿಗೆ ಗೊತ್ತಿದೆ ರೈತರ ಶಕ್ತಿ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಎಂಬುದು. ಯಾಕೆಂದರೆ ಆಡಳಿತಗಾರರಿಗೆ ಗ್ರೌಂಡ್ ರಿಪೋರ್ಟ್ ಕೊಡಲಿಕ್ಕೆ ಸಂಘ ಪರಿವಾರದ ದೊಡ್ಡ ಪಡೆಯೇ ಇದೆ, ಗುಪ್ತಚರ ಇಲಾಖೆಯಂತೂ ಅವರ ಕೈಯೊಳಗೇ ಇದೆ. ಭವಿಷ್ಯದಲ್ಲಿ ರೈತ ಹೋರಾಟಗಾರರು ಯಾವ ಮಟ್ಟದಲ್ಲಿ ಹರಿದು ಬರಬಹುದು ಎಂಬ ವರದಿ ಈಗಾಗಲೇ ಅದರ ಕೈ ಸೇರಿದೆ. ಆದ್ದರಿಂದಲೇ ಅವರು ಹೆಚ್ಚುವರಿಯಾಗಿ ಬರುತ್ತಿರುವ ಹೋರಾಟಗಾರರನ್ನು ತಡೆಯುವ ಕೆಲಸ ಮಾಡುತ್ತಿದ್ದಾರೆ. ಆಡಳಿತಗಾರರು ಮಾಡಿಕೊಳ್ಳುತ್ತಿರುವ ಸಿದ್ಧತೆಯೇ ಹೋರಾಟದ ಕಿಚ್ಚು ಯಾವ ಪ್ರಮಾಣದಲ್ಲಿ ಹಬ್ಬಿದೆ ಎಂಬುದನ್ನು ತೋರಿಸುತ್ತಿದೆ. ನಾವು ಭಾರತೀಯರು, ಸರ್ಕಾರ ನಮ್ಮದು, ರೈತರು ನಮ್ಮವರೇ ಎಂದು ಹೇಳುತ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ನಿರಂತರವಾಗಿ ನೋಡುತ್ತೀರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.